ನಾಳಿನ ರಿಸಲ್ಟ್ ಬಗ್ಗೆ ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಇದ್ದಂತೆ ಕಾಣಿಸ್ತಾ ಇದೆ. ಒಂದು ಕಡೆ ಬಿಎಸ್ವೈ ಮನೆಯಲ್ಲಿ ಮೀಟಿಂಗ್ ಮೇಲೆ ಮೀಟಿಂಗ್, ಮತ್ತೊಂದು ಕಡೆ ಸಿಎಂ ಬೊಮ್ಮಾಯಿ ಮನೆಯಲ್ಲೂ ಕೂಡ ಡಿಸ್ಕಷನ್ ನಡೆಯತಾ ಇದೆ. ಇದೇನೋ ಗೆಲುವಿನ ತಂತ್ರವೋ ಸೋಲಿನ ಪರಾಮರ್ಶೆಯೋ? ಬೆಳಗ್ಗೆನೆ ಎದ್ದ ತಕ್ಷಣ ಸಿಎಂ ಬೊಮ್ಮಾಯಿ ಮನೆಗೆ ಎಂಟಿಬಿ ಕೂಡ ಬಂದಿದ್ದಾರೆ. ಇಡೀ ಕರ್ನಾಟಕದಲ್ಲೇ ಅತಿ ಹೆಚ್ಚು ಮತದಾನ ಆಗಿರುವಂತಹ ಕ್ಷೇತ್ರ ಹೊಸಕೋಟೆ. ಹೊಸಕೋಟೆಯಲ್ಲಿ ಕಾಂಗ್ರೆಸ್ ಅಲ್ಲಿಗೆಲ್ಲೂ ಕೂಡ ಗೆದ್ದು ಬೀಗುವಂತ ವಿಶ್ವಾಸ ಇದೆ. ಎಂಟಿಬಿ ನಾಗರಾಜ್ ಬಂದು ಹೋದ ಮೇಲೆ ಬೊಮ್ಮಾಯಿ ಮನೆಯಲ್ಲಿ ಸೋಮಣ್ಣ ಕೂಡ ಎಂಟ್ರಿ ಆಗಿದೆ. ವರುಣ ಮತ್ತು ಚಾಮರಾಜನಗರ ಎರಡೂ ಕ್ಷೇತ್ರದಿಂದ ಸೋಮಣ್ಣ ಕಣಕ್ಕಿಳಿದಿದ್ರು. ನಾಳೆ ಫಲಿತಾಂಶ ಹಿನ್ನೆಲೆ ಸಿಎಂ ಬೊಮ್ಮಾಯಿ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. 40% ಕಮಿಷನ್ ವಿಚಾರ ಆಗಿರಬಹುದು, ಪೇಸಿಎಂ ಒಂದಷ್ಟು ಕಡೆಗಳಲ್ಲಿ ಟ್ರೋಲ್ ಆಯಿತು, ಅದರ ಜೊತೆ ಜೊತೆಗೆ ಕಾಂಟ್ರಾಕ್ಟರ್ಗಳ ಸಾವು, ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಕರಣ, ಹಿಜಾಬ್ ಹಲಾಲ್ ಜಟ್ಕಾ ಕಟ್ ಮತ್ತು ಆಜಾನ್ ಮ್ಯಾಟರ್ ಎಲ್ಲವೂ ಕೂಡ ಬಿಜೆಪಿ ಆಡಳಿತಾವಧಿಯಲ್ಲಿ ಒಂದಷ್ಟು ಆಡಳಿತ ವಿರೋಧಿ ಅಲೆಯನ್ನು ಎಬ್ಬಿಸಿತ್ತು ದೊಡ್ಡ ಮಟ್ಟದಲ್ಲಿ. ಹೀಗಾಗಿ ಎಲ್ಲರಲ್ಲೂ ಕೂಡ ಯಾರಿಗೂ ಕೂಡ ಕಾನ್ಫಿಡೆನ್ಸ್ ಇಲ್ಲ. ಎಂ ಟಿ ಬಿ ನಾಗರಾಜ್ ಅವರಂತೂ ಕಳೆದ ಬಾರಿ ಸೋತೋಗಿದ್ರು ಬೈ ಎಲೆಕ್ಷನ್ನಲ್ಲಿ. ಪಕ್ಷೇತರ ಅಭ್ಯರ್ಥಿ ಶರತ್ ಬಚ್ಚೇಗೌಡ ಅಲ್ಲಿ ಗೆಲುವನ್ನು ಸಾಧಿಸಿಕೊಂಡಿದ್ರು, ಮತ್ತು ಈ ಬಾರಿ ಶರತ್ ಬಚ್ಚೇಗೌಡ ಕಾಂಗ್ರೆಸ್ನಿಂದ ಕಣಕ್ಕಿಳಿದು ಎಂ ಟಿ ಬಿ ನಾಗರಾಜ್ ಅವರ ವಿರುದ್ಧ ಅಖಾಡಕ್ಕಿಳಿದು ಅವರು ಹೋರಾಟವನ್ನು ಮಾಡಿದರು. ಮತ್ತು ಹೈಯೆಸ್ಟ್ ವೋಟಿಂಗ್ ಆಗಿದ್ದೆ ಪರ್ಸೆಂಟೇಜ್ ವೈಸ್ ನಾವು ನೋಡೋದಾದರೆ ಹೊಸಕೋಟೆಯಲ್ಲಿ ವೋಟಿಂಗ್ ಆಗಿತ್ತು, ವೋಟಿಂಗ್ ಶೇರ್ಸ್ ಜಾಸ್ತಿ ಆಗಿದೆ ಅನ್ನೋದಾದರೆ ನಾನೇ ಗೆಲ್ತೀನಿ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಎಂ ಟಿ ಬಿ ನಾಗರಾಜ್ ಅವರು ಇದ್ದಂತೆ ಕಾಣಿಸ್ತಾ ಇದೆ. ಹೀಗಾಗಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಬಂದು ಎಂ ಟಿ ಬಿ ನಾಗರಾಜ್ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಂ ಟಿ ಬಿ ನಾಗರಾಜ್ ಅವರು ಕಳೆದ ಬಾರಿಯ ಒಂದು ಬೈ ಎಲೆಕ್ಷನ್ನಲ್ಲಿ ಸೋತು ಹೋದಂತಹ ಹಿನ್ನೆಲೆಯಲ್ಲಿ ಈ ಬಾರಿಯೂ ಕೂಡ ಕಾಂಗ್ರೆಸ್ಸಲ್ಲಿ ದೊಡ್ಡ ಮಟ್ಟದ ಅಲೆಯನ್ನೇನಾದರೂ ಸೃಷ್ಟಿ ಮಾಡಿಕೊಂಡು ಗೆದ್ದು ಬೀಗಿದ್ದಾರೆ ಶರತ್ ಬಚ್ಚೇಗೌಡ ಅವರು. ವಾಟ್ ನೆಕ್ಸ್ಟ್, ನನ್ನ ಕಥೆ ಏನು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಎಂ ಟಿ ಬಿ ನಾಗರಾಜ್ ಅವರು ಚರ್ಚೆ ಮಾಡೋದಕ್ಕೆ ಬಸವರಾಜ ಬೊಮ್ಮಾಯಿ ಅವರ ನಿವಾಸಕ್ಕೆ ಬಂದಿದ್ದಾರೆ. ಇನ್ನೊಂದು ಕಡೆ ಸೋಮಣ್ಣ ಅವರಿಗೆ ಎರಡು ಟಾಸ್ಕನ್ನು ಹೈಕಮಾಂಡ್ ಕೊಟ್ಟಿದೆ, ಒಂದು ವರುಣ ಮತ್ತೊಂದು ಚಾಮರಾಜನಗರ. ಎರಡೂ ಕಡೆಗಳಲ್ಲಿ ಸೋಮಣ್ಣ ಅವರು ಗೆದ್ದರೆ ರಾಜಕೀಯವಾಗಿ ಭದ್ರ ಬುನಾದಿ, ಭದ್ರ ನೆಲೆ ಸಿಗುತ್ತೆ, ಅವರು ನೆಕ್ಸ್ಟ್ ಸಿಎಂ ಆದರೂ ಕೂಡ ಆಶ್ಚರ್ಯ ಇಲ್ಲ. ಒಂದು ಕಡೆ ಸೋಮಣ್ಣ ಅವರು ಏನಾದರೂ ವರುಣಾದಲ್ಲಿ ಸೋತು ಹೋದ್ರು ಮತ್ತು ಚಾಮರಾಜನಗರದಲ್ಲಿ ಮಾತ್ರ ಗೆದ್ದರು ಅನ್ನೋದಾದರೆ ಅವರ ರಾಜಕೀಯ ಭವಿಷ್ಯ ಭದ್ರವಾಗಿರುತ್ತೆ, ಏನಾದರೂ ಒಂದು ಸಚಿವ ಸ್ಥಾನನೋ ಏನಾದರೂ ಒಂದು ಉನ್ನತ ಸ್ಥಾನವನ್ನು ಕೊಡ್ತಾರೆ. ಎರಡೂ ಕಡೆಗಳಲ್ಲಿ ಒಂದು ವೇಳೆ ಗೆದ್ದರೆ ವರುಣವನ್ನು ಉಳಿಸಿಕೊಂಡು ಚಾಮರಾಜನಗರದಲ್ಲಿ ಮತ್ತೆ ಎಲೆಕ್ಷನನ್ನು ಮಾಡಿಸುವಂಥ ಸಾಧ್ಯತೆಗಳಿದೆ. ಸಿಎಂ ಕೂಡ ಮಾಡಬಹುದು ವರುಣದಲ್ಲಿ ಗೆದ್ದರೆ. ಪರ್ಟಿಕ್ಯುಲರ್ಲಿ ಒಂದು ವೇಳೆ ಎರಡೂ ಕ್ಷೇತ್ರದಲ್ಲಿ ಸೋಮಣ್ಣ ಅವರು ಸೋತು ಹೋದರು ಅಂತ ಲೆಕ್ಕ ಹಾಕಿಕೊಂಡರೆ ಸೋಮಣ್ಣ ಅವರ ರಾಜಕೀಯ ಜೀವನವನ್ನೇ ಅವರು ಮುಗಿಸಿದಂತಾಗುತ್ತೆ.